ಎಂಎಂಇ ಅಂತ ಹೇಳಿದರೆ ಮಧುರೈ ಮೀನಾಕ್ಷಿ ಎಂಟರ್ಪ್ರೈಸಸ್ ಅಂತನೂ ಹೇಳಬಹುದು, ಮೆಕ್ಕಾ ಮದಿನಾ ಎಂಟರ್ಪ್ರೈಸ್ನು ಹೇಳಬಹುದು, ಮದರ್ ಮೇರಿ ಎಂಟರ್ಪ್ರೈಸ್ನು ಹೇಳಬಹುದು. ಇದು ಒಂದು ಏನು ತಿಳ್ಕೊಳ್ತೀವಿ, ಎಲ್ಲ ಒಂದೇನೆ. ಎಂಎಂಇ ಇದ್ರೆ ಎಲ್ಲ ಸೇರಿದ್ದು ಎಂಎಂಇ. ನಾವು ಬಂದು ಎಲ್ಲ ಕೆಲಸ ಮಾಡಿಕೊಡ್ತೀವಿ ಬೋರ್ವೆಲ್ನಲ್ಲಿ, ಎ ಟು ಇಸೆಡ್. ಪಾಯಿಂಟ್ ಚೆಕ್ ಮಾಡೋದು, ಡ್ರಿಲ್ ಮಾಡೋದು, ರೋಬೋಟ್ ಡ್ರಿಲ್ಲಿಂಗು, ಸಿಕ್ಸ್ ವೀಲು, ಟೆನ್ ವೀಲು, ರಾಡ್ ಕ್ಲೀನಿಂಗು, ಮಲ್ಟಿಪಲ್ ಪರ್ಪಸ್ಸು, ಜೀಪ್. ದ ವಿಡಿಯೋ ಟಿಲ್ ಎಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಡಿಸೈನಿಂಗ್ ಆ್ಯಂಡ್ ಆನ್ಲೈನ್ ವಾಟರ್ ಪಾಯಿಂಟ್ ವಾಟ್ ಇಸ್ ಡಿಫ್ರೆಂಟ್. ಬೋರ್ವೆಲ್ನಲ್ಲಿ ಏನು ಏನು ಕೆಲಸ ಇದೆಯೋ ಪೂರ್ತಿ ನಾವು ಮಾಡಿಕೊಡ್ತೀವಿ. ಹೋಸ್ ಕ್ಲೀನಿಂಗು, ರಾಡ್ ಕ್ಲೀನಿಂಗು, ಕಚ್ ಮೋಟರ್ ರಿಮೂವಿಂಗು, ಬೋರ್ವೆಲ್ ರೀಚಾರ್ಜು, ಬೋರ್ವೆಲ್ ಫ್ಲೆಕ್ಸಿಂಗು, ಬೋರ್ವೆಲ್ ಡೀಸಿಲ್ಟಿಂಗು, ಎಲ್ಲ ಪ್ರತಿಯೊಂದು ಕೆಲಸ ನಾವು ಮಾಡಿಕೊಡ್ತೀವಿ. ರೋಬೋ ಡ್ರಿಲ್ಲಿಂಗು ನಮ್ಮ ಹತ್ರ ಐತೆ. ನೋಡೋರು ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಇದು ಬಂದು ಸೈಟು ಇನ್ಸ್ಪೆಕ್ಷನ್ ಮೆಥಡ್ ಅಂತ, ಸರಿನಾ? ಸೈಟ್ ಹತ್ರ ಹೋಗ್ಬಿಟ್ಟು ಮಾಡುವುದು 90% ಕನ್ಫರ್ಮೇಷನ್ ಐತೆ. ಎಲ್ಲರೂ ಮಾಡೋ ಕೆಲಸ ನಾವು ಮಾಡಿದರೆ ಅದನ್ನೆಲ್ಲ ಏನು ವ್ಯತ್ಯಾಸ ಇಲ್ಲ. ಯಾರೂ ಮಾಡೋಕ್ಕಾಗಲ್ಲ ಅಂತ ಕೆಲಸಗಳಿದ್ರೆ ಆ ಕೆಲಸ ನಾವು ಮಾಡಿ ಸಕ್ಸಸ್ಸಿಂಗ್ ತೋರಿಸಿ ನಿಮ್ಮ ಹತ್ರ ಒಳ್ಳೆಯ ಹೆಸರು ತಗೊಂಡು ಬರ್ತೀವಿ. ಒಬ್ಬರೊಬ್ಬರು ಒಂದೊಂದು ಡಿಫ್ರೆಂಟ್ ಟೈಪ್ನಲ್ಲಿ ಪಾಯಿಂಟ್ ಚೆಕ್ ಮಾಡ್ತಾರೆ. ನಾವು ಬಂದು ಮ್ಯಾಪ್ ಡೌಸಿಂಗು, ಕೋಕೋನಟ್ಟು, ಜಿಯೋ ಲೊಕೇಟರ್ ಮಿಷಿನು ಸೈಟ್ ಇನ್ಸ್ಪೆಕ್ಷನ್ ಮೆಥಡ್ನಲ್ಲಿ ಮಾಡ್ತೀವಿ. ಇನ್ನೊಂದು ಮೆಥಡ್ ಐತೆ ಆನ್ಲೈನ್ ವಾಟರ್ ಪಾಯಿಂಟ್ ಅಂತ, ಅದು ಹೆಂಗಂದರೆ ಫೋನ್ ಮೂಲಕ ಚೆಕ್ ಮಾಡೋದು. ಅದು ಒನ್ ಬೈ ಒನ್ ವಿಡಿಯೋ ಬರುತ್ತೆ, ಪ್ರತಿಯೊಂದನ್ನು ಕಂಟಿನ್ಯೂ ಆಗಿ ನೋಡಿ. ಆನ್ಲೈನ್ ವಾಟರ್ ಪಾಯಿಂಟು ನಿಜವಾಗ ಇಂಟ್ರೆಸ್ಟ್ ಇರುವರು ಈ ಥರ ಒಂದು ವಿಡಿಯೋ ಕಳಿಸ್ಬೇಕು. ಆಲ್ರೆಡಿ ಪಾಯಿಂಟ್ ಮಾಡಿ ಇಟ್ಟಿದ್ರೆ ಆ ಗುರುತಿಗೆ ಕವರ್ ಮಾಡೋ ಥರ ಒಂದು ಫೋಟೋ ವಿಡಿಯೋ ಆಮೇಲೆ ಹೇಳಬೇಕು. ಈಸ್ಟ್ ಕಡೆ ಏನೈತೆ, ವೆಸ್ಟ್ ಕಡೆ ಏನೈತೆ, ನಾರ್ತ್ ಕಡೆ ಏನೈತೆ, ಸೌತ್ ಕಡೆ ಏನೈತೆ ಅಂತ ಒನ್ ಬೈ ಒನ್ ಹೇಳಬೇಕು. ಅವ್ರು ಹೇಳ್ತಾ ಇದ್ದಾರೆ ಇಂಥ ಸ್ಯಾಂಪಲ್ ವಿಡಿಯೋ ನೀವು ನನಗೆ ಕಳಿಸಬೇಕು. ಈ ಥರ ಎಕ್ಸ್ಪ್ಲನೇಷನ್ ನಿಮಗೆ ಕೊಡೋಕ್ಕಾಗತ್ತ? ನಿಮ್ದು ಎಷ್ಟು ಏಕರ್ ಐತೆ, ಎಷ್ಟು ಏಕರ್ ನಲ್ಲಿ ಎಲ್ಲೆಲ್ಲಿ ಬೋರ್ಗಳು ಐತೆ, ಅದು ಎಷ್ಟೆಷ್ಟು ಡೆಪ್ತ್ಗಳು ಐತೆ, ಅದು ಯಾವಾಗ ಯಾವಾಗ ಹಾಕಿದ್ರ, ಎಲ್ಲೆಲ್ಲಿ ನೀರ್ ಬಂದಿದೆ, ಏನೇನ್ ಆಗಿದೆ, ಒನ್ ಬೈ ಒನ್ ರಿಸಲ್ಟ್ ಹೇಳ್ಬೇಕು. ಅದೇ ತರ ನಿಮ್ ಸೈಟ್ ಅಕ್ಕಪಕ್ಕ ಏನೇನ್ ಐತೇನೋ ಅದನ್ನು ನೀವು ಹೇಳ್ಬೇಕು. ಅದರಿಂದ ಈ ತರ ನಿಮ್ಗೆ ಹೇಳಕ್ ಬರಕ್ಕ ಆಗ ಬರೀಕ ಆಗತ್ತಾ, ಯೋಚನೆ ಮಾಡಿ ಇವ್ರು ಹೆಂಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರಂತ. ಅದರಿಂದ ಒಂದು 100 ಫೀಟ್ ಇದೆ. ನೆಕ್ಸ್ಟು ಇದ್ರದ್ದು ಫಿಫ್ತ್ ಪಾಯಿಂಟ್ ಪಕ್ಕದಲ್ಲಿ ಒಂದು ರನ್ನಿಂಗ್ ಇದೆ, ಅದು ನಮ್ಮದೇ, ನಮ್ಮ ಜಮೀನಲ್ಲಿ ಒಳಗಡೆ ಇರಿದೆ. ನೆಕ್ಸ್ಟು ಸಿಕ್ಸ್ತು, ಇದು 7 ಪಾಯಿಂಟ್ ಎಡ್ಜಲ್ಲಿದೆ. ಇಲ್ಲಿಗೆ ಇಲ್ಲಿಂದ ಈಗ ಫೋರ್ತ್ ಪಾಯಿಂಟಲ್ಲಿ ಒಂದು 200 ಫೀಟಲ್ಲಿ ಅದರ್ಸ್ ಒಂದು ಬೋರ್ವೆಲ್ ಇದೆ, ಒಂದು 200 ಫೀಟಲ್ಲಿ ದೂರ ಇದೆ ಎಡ್ಜಲ್ಲಿ. ಫಿಫ್ತ್ ಒಂದು ಬಂದರೆ ಇಲ್ಲಿಂದ ಒಂದು 150 ಫೀಟಲ್ಲಿ ಅದರ್ಸ್ ಇದೆ ಪಕ್ಕದ ಜಮೀನಲ್ಲಿ. ಸಿಕ್ಸ್ತ್ ಸ್ವಲ್ಪ ಮೇಲ್ಗಡೆ ಬಂದರೆ ಇಲ್ಲಿಂದ ಅದರ್ಸ್ ಬೋರ್ವೆಲ್ ಇದೆ, ಅದು 400 ಮೀಟರ್ ದೂರದಲ್ಲಿದೆ. ಇದು ಚೆನ್ನಾಗಿದೆ, ಇದು ಸೂಪರ್ ಬರುತ್ತೆ, ಅದು ಚೆನ್ನಾಗಿ ಬರುತ್ತೆ ನೀರು. 7 ಪಾಯಿಂಟಲ್ಲಿ ಇಲ್ಲಿ ಇದು ಕೂಡ ರನ್ನಿಂಗ್ ಬೋರ್ವೆಲ್ ಇದೆ, ಇದು 400 ಫೀಟಲ್ಲಿ ಇದು ಒಂದು ಚೆನ್ನಾಗಿದೆ, ನೀರು ಚೆನ್ನಾಗಿದೆ. ಇದು ಫಸ್ಟ್ ಈ ಏರಿಯಾದಲ್ಲಿ ಜಾಸ್ತಿ ನೀರು ಬರೋದು ಇದರಲ್ಲೇ. ನೆಕ್ಸ್ಟು 7 ಪಾಯಿಂಟಲ್ಲಿ ಈ ಕಡೆ ಎಡ್ಜಿಗೆ ಬಂದರೆ ಸೌತ್ ಸೈಡು, ಇಲ್ಲಿ ನಮ್ಮದೇ ನಮ್ಮ ಜಮೀನಲ್ಲಿ ಎಡ್ಜಲ್ಲೇ ಫೇಲ್ ಆಗಿದೆ ಇದು. ಇಲ್ಲಿಂದ ಹೀಗೆ ಸ್ವಲ್ಪ ಈ ಕಡೆ ಅಂದರೆ ವೇಟ್ ಸೈಡ್ ಬಂದರೆ ಕಾರ್ನರಲ್ಲಿ ಈ ಕಡೆಗೆ ಒಂದು ನ್ಯೂ ಬೋರ್ವೆಲ್ ಆಗಿದೆ, ಇದು ಹೊಸ ಬೋರ್ವೆಲು, 100 ಫೀಟಲ್ಲಿ ಇದೆ ನಮ್ಮ ಜಮೀನಿಂದ ಸ್ವಲ್ಪ ದೂರದಲ್ಲಿ 100 ಫೀಟಲ್ಲಿ ಇದೆ. ಇದು ಕೂಡ ಚೆನ್ನಾಗಿದೆ ನೀರು, ಅದರ್ಸ್ ಬೋರ್ ಇದು ಎಡ್ಜಲ್ಲಿರೋದು. ನೆಕ್ಸ್ಟು ಇದು ನಮ್ಮ ಬೋರ್ವೆಲ್ ಇಲ್ಲೇನಿದೆಯಲ್ಲ,
ಇದು ಬೋರ್ವೆಲ್ ಮೊನ್ನೆ ಮೊನ್ನೆ ಹೊಡ್ಸಿರೋದು, ಇದು ಕೂಡ ಫೇಲ್ ಆಗೈತಿ. ಇದು ಫೈವ್ ಫಿಫ್ಟಿ ಡ್ರಿಲ್ಲಿಂಗ್ ಆಗಿದೆ, ಇದು ಡ್ರಿಲ್ಲಿಂಗ್ ಫೇಲ್ ಆಗಿದೆ. ಇದು ನೆಕ್ಸ್ಟು ಏಟ್ತು ಮತ್ತು ಇದು ಫೇಲ್ ಆಗಿದೆಯಲ್ಲ, ಅದ್ರ ಸೆಂಟ್ರಲ್ಲಿ ಒಂದು ಬೋರ್ವೆಲ್ ಇದೆ, ಅದರ್ಸ್ ಬೋರ್ವೆಲ್ ಹಂಡ್ರೆಡ್ ಫೀಟಲ್ಲಿ ಇದೆ, ಅದು ಕೂಡ ರನ್ನಿಂಗ್ ಇದೆ, ಬಟ್ 1 ಇಂಚ್ ಮಾತ್ರ ಬರುತ್ತೆ, ಅದು ಜಾಸ್ತಿ ನೀರು ಬರಲ್ಲ. ಇದು ಅದ್ರ ಹಾಗೆ ಕೆಳಗಡೆ ಬಂದರೆ ವೇಟ್ ಸೈಡು ಕೆಳಗಡೆ ಬಂದರೆ ಇದು 9th ಪಾಯಿಂಟು. ಇದರಲ್ಲಿ ಇದ್ರ ಪಕ್ಕನೇ ಒಂದು 250 ಫೀಟ್ಸಲ್ಲಿ ಇನ್ನೊಂದು ಅದರ್ಸ್ ಬೋರ್ವೆಲ್ ಇದೆ ಪಕ್ಕ ಜಮೀನಲ್ಲಿ, ಅದು ಸ್ವಲ್ಪ ಪರವಾಗಿಲ್ಲ, ಒಂದು ಲೆಕ್ಕಕ್ಕೆ ನೀರು ಚೆನ್ನಾಗಿದೆ. ಅದು 1.5 ಇಂಚ್ ಬರುತ್ತೆ ಅಷ್ಟೇ. ನೆಕ್ಸ್ಟು ಇಲ್ಲೇ ಇಲ್ಲಿಂದ ಒಂದು 50 ಫಿಟ್ಟಲ್ಲಿ ನಮ್ಮದೆ ಮೊನ್ನೆ ಹೊಡೆಸಿರೋದು, ಇದೊಂದು ಇದೊಂದು ಎರಡು ಪಾಯಿಂಟಲ್ಲಿ ಫೇಲ್ ಆಗಿದೆ. ಇದು 600, ಇದು 600 ಡ್ರಿಲ್ಲಿಂಗ್, ಇದು ಫೇಲ್ ಆಗೈತೆ. ನೆಕ್ಸ್ಟು ಇದು 10th ಪಾಯಿಂಟ್, ಇದು 10th ಪಾಯಿಂಟು ಲಾಸ್ಟ್ ಪಾಯಿಂಟ್, ಇದು ಎಡ್ಜಲ್ಲಿ ಮತ್ತು ನಾರ್ತ್ ಮತ್ತು ವೇಸ್ಟಲ್ಲಿ ಎಡ್ಜಿಗೆ ಇರೋದು ಕಾರ್ನರಲ್ಲಿ. ಇದ್ರ ಪಕ್ಕದೊಂದು ಇದೊಂದು 2 ಇಯರ್ಸ್ ಆಗಿದೆ ಫೇಲ್ ಆಗಿದೆ, ಇದು 2 ಇಯರ್ಸ್ ಆಯಿತು ಫೇಲ್ ಆಗಿ. ಅದರ್ಸ್ ಇದು ಪಕ್ಕ ಜಮೀನಿದ್ದು ಇದೆ ನೋಡಿ ಸರ್ ನಮ್ಮ ಡೈಗ್ರಾಮು, ಇದೊಂದು ಇದೊಂದು ಇವೆರಡು ಇವಾಗ ನಮ್ಮ ಜಮೀನಲ್ಲಿ ರನ್ನಿಂಗ್ ಇರೋದು, ಇದೊಂದು ಮತ್ತು ಇದೊಂದು, ಇವೆರಡೇ ರನ್ನಿಂಗ್ ಇರೋದು. ಇದೆಲ್ಲ ಅದರ್ಸ್, ಇದು ಔಟ್ ಸೈಡ್ ಎಲ್ಲ ಕ್ಲಿಯರ್ ಆಗಿ ಬರೆದಿದ್ದೀನಿ. 10 ಪಾಯಿಂಟ್ ಮಾಡಿದ್ದೀವಿ. ಇದರಲ್ಲಿ ಇವಾಗ ನಾವು ಮೇನಾಗಿ ಜಾಸ್ತಿ ಬೋರ್ ತೆಗೆಸ್ಬೇಕಂತ ಅಂದ್ಕೊಂಡಿರೋದು ಇದರಲ್ಲಿ ಇದು ಅರ್ಧ ಭಾಗ, ಈ ಕಡೆ ಸೈಡಲ್ಲಿದೆ, ಇದೇ ಸೈಡು ಈ ಕಾರ್ನರಲ್ಲಿ ಅಂದರೆ ಈಸ್ಟ್ ಸೈಡಲ್ಲಿ ದಕ್ಷಿಣ ದಿಕ್ಕಲ್ಲಿ ಬೋರ್ವೆಲ್ ಹೊಡೆಸ್ಬೇಕು ಅಂದ್ಕೊಂಡಿದ್ದೀವಿ. ಇದರಲ್ಲೇ ನೋಡ್ಬೇಕು ಇವಾಗ, ಫಸ್ಟು ಸೆಕೆಂಡು ಥರ್ಡು ಫೋರ್ತು ಫಿಫ್ತು ಸಿಕ್ಸ್ತು ಸೆವೆಂತ್ ಈ ಏರಿಯಾದಲ್ಲಿ. ಆ ಥರ ರಿಸಲ್ಟು ಅವರು ಕಳಿಸಿದ ಮೇಲೆ ನಾವು ನನ್ನ ಮೊಬೈಲಿಂದ ವಿಡಿಯೋ ಕಾಲ್ ನಿಮಗೆ ಬರ್ತೀವಿ, ಇಲ್ಲಾಂದ್ರೆ ನೀವು ನಮಗೆ ಬರಬೇಕು. ಅದು ಹೆಂಗೆ ಮಾಡಬೇಕಂತ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಕಂಟಿನ್ಯೂ ಆಗ ನೋಡಿ, ಅದು ಹೆಂಗೆ ಮಾಡ್ತಾರೆ ಅಂತ ನೋಡಿ ಸ್ಯಾಂಪಲ್ ವಿಡಿಯೋ. ಇದು ಎಲ್ಲ ಸ್ಯಾಂಪಲ್ ವಿಡಿಯೋ ಹತ್ರ ಇಟ್ಕೊಳ್ಳಿ, ಆವಾಗಲೇ ಗೊತ್ತಾಗತ್ತೆ. ಸುಮ್ಮನೆ ಆನ್ಲೈನ್ ಪೇಂಟ್ ಮಾಡಿ ಹಣ ಕೊಡ್ತೀವಿ ಮಾಡಿ ಅಂದರೆ ಆಗಲ್ಲ. ನಿಮ್ಮದು ಹ್ಯಾಂಡು ನನ್ನ ಹ್ಯಾಂಡು ಎರಡು ಹ್ಯಾಂಡು ಜಾಯಿಂಟ್ ಆಗಿದ್ರೆ ಮಾತ್ರನೇ ಕೆಲಸ ನಡೆಯುತ್ತೆ. ಸಿಂಗಲ್ ಹ್ಯಾಂಡಲ್ಲಿ ಸೌಂಡ್ ಬರಲ್ಲ, ಎರಡು ಹ್ಯಾಂಡ್ ಜಾಯಿಂಟ್ ಮಾಡಿದ್ರೆ ಸೌಂಡ್ ಬರುತ್ತೆ. ಕೋಆಪರೇಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಅದೇ ಥರ ನಿಮ್ಮ ಕಡೆ ಒಂದು ಡಿವೈನರ್ ಇರಬೇಕು, ಇದ್ರೆ ನಾನು ಏನು ಚೆಕ್ ಮಾಡ್ತೀವಿ ಅಂತ ಅವ್ರಿಗೆ ಅರ್ಥ ಆಗತ್ತೆ. ಈ ಕಡೆಯಿಂದ ನೀರು ಬರುತ್ತೆ ಅಂತ ನಾನು ಹೇಳ್ತೀವಿ, ಅವರು ಒಪ್ಕೊಳ್ಳಬೇಕು. ಗೊತ್ತಾಯ್ತಾ? ನಾನು ಸಿಂಪಲಾಗಿ ಏನೋ ಒಂದು ಹೇಳ್ತೀವಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ. ಅದಕ್ಕೆ ನಿಮ್ಮ ಕಡೆ ಡಿವೈನರ್ ನೋಡಿ, ಇದೆಲ್ಲ ಸ್ಯಾಂಪಲ್ ವಿಡಿಯೋ ಹತ್ರ ಇಟ್ಕೊಳ್ಳಿ, ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ಸೊ ನನ್ನ ಹತ್ರ ವಿಡಿಯೋ ಕಾಲ್ ಬರಬೇಕು. ಒಬ್ಬರು ವಿಡಿಯೋ ಮಾಡ್ತಾ ಇದ್ದಾರೆ, ಇವರು ಅವ್ರಿಗೆ ವಿಡಿಯೋ ಮಾಡಿದ್ರು ಇನ್ನೊಬ್ಬರು ವಿಡಿಯೋ ಮಾಡಬೇಕು. ನಾನು ಮಾಡಿರೋ ಎಲ್ಲ ಕೆಲಸಕ್ಕೆ ಹಣ ನಾವು ಕಲೆಕ್ಟ್ ಮಾಡ್ತೀವಿ. ಮನೆಯಿಂದ ಮೋರ್ ಇಂಪಾರ್ಟೆಂಟ್ ಏನಿದ್ರೆ ವಿಡಿಯೋನೇ. ಕಂಟಿನ್ಯೂ ಆಗ ನೋಡಿ, ಆಮೇಲೆ ರಿಸಲ್ಟು ಈ ಥರ ನೀರು ಬರಕ್ಕೆ ಶುರು ಆಗ್ಬಿಡುತ್ತೆ. ಇಂಥ ಕಂಡೀಷನ್ ನೀವು ಫೋನ್ ಮಾಡ್ಬೋದು, ಈ ಥರ ಕಡಿಮೆ ಬರುತ್ತೆ ಬರುತ್ತೆ ಹೋಗ್ಬೋದಾ ಬೇಡ ಅಂತ ನೋಡಿದ್ರೆ ಆಮೇಲೆ ರಿಸಲ್ಟ್ ನೋಡಿ. ಡಿವೈನಿಂಗ್ ಮಾಡಿ ಮೇಲೆ ಇಂಪ್ರೂವ್ಮೆಂಟ್ ಆಗ್ಬಿಡುತ್ತೆ. ಆಗುತ್ತೆ ಇಲ್ಲ ಅಂತ ಹೇಳ್ಬೋದು, ಬೆಳೆದಾಗ ಆಗುತ್ತೆ ಬೆಳೆದಾಗ ಆಗಲ್ಲ ಅಂತ ಹೇಳ್ಬೋದು. ಈ ಥರ ಹಳೆ ಬೋರ್ಗಳಿದ್ರೆ ಅದರಲ್ಲಿ ಡೆಪ್ತ್ ಮಾಡಬೇಕಾ ಮಾಡೋದು ಬೇಡನ ಇಲ್ಲ ಇದರಲ್ಲಿ ಸಫಿಷಿಯಂಟ್ ವಾಟರ್ ಐತೇನ ಅಂತ ಡೀಟೇಲ್ಸ್ ಹೇಳ್ಬೋದು. ಅದಕ್ಕೆ ನೀವು ಈ ಥರ ಸ್ಯಾಂಪಲ್ ವಿಡಿಯೋ ಒಂದು ಕಳಿಸ್ಬೇಕು. ಕಳಿಸಿಬಿಟ್ಟು ಪಶ್ಚಿಮ ಸುತ್ತಮುತ್ತ ಮತ್ತೆ 1000 ಫೀಟ್ನಲ್ಲಿ ಏನೇನು ಐತೆ ಅಂತ ಡೀಟೇಲ್ಸ್ ಹೇಳಿದರೆ ಎಕ್ಸಾಕ್ಟ್ ಆಗಿ ರಿಸಲ್ಟ್ ಹೇಳ್ಬೋದು. ಪಶ್ಚಿಮ பாத்துக்கங்க, இதுன்னு சாம்பிள் வீடியோன்னு அவர் எங்க ஹெல்மெட்டு
ಹೇಳ್ತಾರೋ ಅದೇ ತರ ನೀವು ಹೇಳಿ ವಿಡಿಯೋ ಕಳಿಸ್ಬೇಕು. ತಿರುಪೂರ್ ಇದು ಎನ್ನಿ ಡಿಸ್ಟಿಕ್ ಬರುದುಂಗ ಮಾಡ್ತಕೊಳ್ಳೋಣ. ಇದು ವಂದು ಡಿಸ್ಟಿಕ್ ಮಾಡ್ತಕೊಳ್ಳೋಣ, ಅದಾದ ತಿರುಪೂರ್ ಡಿಸ್ಟಿಕ್ ತಾನುಂಗ ಮಡತ್ಕೊಳಂಗಿರ ಊರಿಗೆ ಪಕ್ಕದಲ್ಲದಾನ. ಇದು ಅವ್ರು 7 ಎಕರೆ ತೆನಂದೋಪ್ ಸೇರಂ மரம் பூரா காஞ்சி போச்சு பாருங்க எப்படி இருக்குது. பக்கத்துலேயே ஒரு பாயிண்ட் இருக்குதுங்க. இப்போ உங்களுக்கு இந்த கை வச்சுக்கிறதா பாயிண்ட்டு. எனக்கு நல்லா இருக்கு, உங்களுக்கு எத்தனை அடி பேர் எத்தனை இன்ச்சு தண்ணி வரும் சொல்லுங்க பார்ப்போம். இது பாயிண்ட்டு பூர்வா ಇದನ್ನು ಸ್ಯಾಂಪಲ್ ವಿಡಿಯೋ ತರ ಇಟ್ಕೊಳ್ಳಿ, ಇದೇ ತರ ನೀವು ಕಳಿಸ್ಬೇಕು. ಅದು ತಮಿಳ್ನಲ್ಲಿ ಹೇಳಿದ್ದಾರೆ, ಅದು ಕನ್ನಡನಲ್ಲಿ ಹೇಳ್ತಾ ಇದ್ದಾರೆ. ಸರಿನಾ, ಯಾವ ಯಾವ ಡೈರೆಕ್ಷನು, ಏನೇನು ಐತೆ ಸರೌಂಡಿಂಗು, ಒಂದು 1000 ಫೀಟು ಸರೌಂಡಿಂಗ್ ಏನೇನು ಐತೆ ಅಂತ ಪೂರ್ತಿ ಹೇಳಬೇಕು. ಈಸ್ಟ್ ಕಡೆ ಇದು ಐತೆ, ವೆಸ್ಟ್ ಕಡೆ ಬೋರ್ ಇಲ್ಲ, ನಾರ್ತ್ ಕಡೆ ಇದು ನದಿ ಐತೆ, ಉತ್ತ ಐತೆ, ಏನೇನು ಐತೆ ಎಲ್ಲ ಡೀಟೇಲ್ಸ್ ಹೇಳಬೇಕು. ಇವರು ಜಮೀನ್ದಾರರು ನೋಡಿ, ಇವನು ಹೇಳ್ತಾ ಇದ್ದಾರೆ ಡೀಟೇಲ್ಸು. ಇದನ್ನು ಸ್ಯಾಂಪಲ್ ವಿಡಿಯೋನೇ, ಇದೆಲ್ಲ ಪೂರ್ತಿ ಒಂದು 2 ಸಲ 3 ಸಲ ನೋಡಿ ಅದೇ ಥರ ನಿಮಗೆ ಮಾಡೋಕ್ಕೆ ಆಗುತ್ತಂದರೆ ನಾವು ಪಾಯಿಂಟ್ ಚೆಕ್ ಮಾಡ್ಬೋದು. ಆನ್ಲೈನ್ ಪಾಯಿಂಟ್ ಆಮೇಲೆ ರಿಸಲ್ಟು ಈ ಥರ ವಾಟ್ರು ಬಂದ್ಬಿಡುತ್ತೆ. ಇದಕ್ಕೆ ಏನು ಮುಖ್ಯ ಕಾರಣ, ಒಂದು ಹಣ ಚಾರ್ಜಸ್, ಎರಡನೇದು ವಿಡಿಯೋ, ಮೂರನೇದು ಇಂಟ್ರೆಸ್ಟ್ ತಗೊಳ್ಬೇಕು, ಎರಡು ಕಡೆಯೂ ಒಳ್ಳೆ ಕೋಆಪ್ರೇಷನ್ ಇರಬೇಕು. ಇದರ ಮಾತ್ರನೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಈ ಥರ ಸ್ಯಾಂಪಲ್ ಭೂಮಿ ಏನು ಮಣ್ಣೈತೆ ಹೆಂಗೆ ಐತೆ ಅಂತ ಪೂರ್ತಿ ಒಂದು 2 ನಿಮಿಷ ವಿಡಿಯೋ ಡೀಟೇಲ್ ಆಗಿ ನಮಗೆ ಕಳಿಸ್ಬೇಕು. ಕಸ್ಟಮರ್ ಕಡೆ ಹೆಂಗಿರುತ್ತೆ ಯೋಚನೆ ಮಾಡಿ. ಸೊ ಈ ಥರ ನಿಂಬೆಣ್ಣೆಗಳು ಬೇಕು, ಟೊಮೊಟೊ ಬೇಕು, 4-5 ಜನ ಇರಬೇಕು. ಒಬ್ಬರು ನೋಡಿ ನಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ, ಅದು ಇನ್ನೊಬ್ಬರು ವಿಡಿಯೋ ಮಾಡಬೇಕು, ಇಯರ್ಫೋನ್ ಯೂಸ್ ಮಾಡಬೇಕು, ಎಲ್ಲ ಇದು ಸ್ಯಾಂಪಲ್ ಆಗಿ ಇಟ್ಕೊಳ್ಳಿ. ಇದೇ ಥರ ನಿಮ್ಮ ಕಡೆ ಆಗುತ್ತಾ ನೋಡಿ, ಕರೆಕ್ಟಾಗಿ ಅವ್ರು ಮೇಂಟೈನ್ ಮಾಡ್ತಾರೆ. ಹಲೋ, ಕಾಲು ತೆಗಿಲ ಹಾಲ ಮೆಲ್ಕ್ರಿ ಜಾರತ್ರ ಮಣ್ಣು ಕಾಲು ತೋರಿಸ್ಬೇಕು. ಹಾಂ ಗೊತ್ತಾಗತ್ತೆ. ಗೊತ್ತಾಗತ್ತಾ, ಇದನ್ನು ಸ್ಯಾಂಪಲ್ ಇದೇ ತರ ನೀವು ಫಾಲೋ ಮಾಡಬೇಕು. ನೋಡಿ, ನಾನು ಕಳ್ಳು ತೆಗಿ ಅಂತ ಹೇಳ್ತಾ ಇದ್ದೀವಿ, ಅವ್ರು ಕಳ್ಳು ತೆಗಿತಾರೆ, ಅವರು ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ, ಅವ್ರು ನನ್ಗೆ ತೋರಿಸ್ತಾ ಇದ್ದಾರೆ, ಅದು ಇನ್ನೊಬ್ಬರು ವಿಡಿಯೋ ಮಾಡಬೇಕು. ಹಣ ತಗೊಳ್ತೀವಿ ಇಲ್ಲ ಅಂತ ಇಲ್ಲ, ಬಟ್ ನನಗೆ ಹಣ ಅಂತ ವಿಡಿಯೋ ನೀವು ನನಗೆ ಕಲಿಸಬೇಕು. ಇದು ಎಲ್ಲ ಸ್ಯಾಂಪಲ್ಗೆ ನಿಮಗೆ ತೋರಿಸ್ತಾ ಇದೀವಿ, ಇದೇ ಥರ ನಿಮಗೆ ಆಗತ್ತಾ ಅಂತ ಯೋಚನೆ ಮಾಡಬೇಕು. ನನ್ನ ಹತ್ರ ಇಯರ್ಫೋನ್ ಇಲ್ಲ, ಫೋನ್ ಇಲ್ಲ, ವಿಡಿಯೋ ಮಾಡೋರು ಇಲ್ಲ ಅಂದರೆ ಪ್ರಯೋಜನ ಇಲ್ಲ, ನಿಮ್ಮ ಹಣ ವೇಸ್ಟ್ ಅಂತ ಲೆಕ್ಕ ಇಟ್ಕೊಳ್ಳಿ. ನೀವು ಫುಲ್ ಕೋಆಪ್ರೇಷನ್ ಕೊಟ್ಟರೆ ನಾವು ಒಳ್ಳೆ ಪಾಯಿಂಟ್ ಕೊಡ್ತೇವೆ, ಏನು ತೊಂದರೆ ಇಲ್ಲ. ಫಾಲೋ ಮಾಡ್ತೀರಾ? ಆಗತ್ತಾ?
ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋಲಿ ನೀರು ಹೆಂಗೆ ಬರುತ್ತೆ ನೋಡಿ, ಆ ಥರ ಚೆನ್ನಾಗಿ ನೀರು ಬರುತ್ತೆ. ಎಲ್ಲ ನಿಮ್ಮ ಕೈನಲ್ಲಿ ಐತೆ. ಆಮೇಲೆ ರಿಸಲ್ಟ್ ಈ ಥರ ಬರುತ್ತೆ ನೀರು. ಕರೆಕ್ಟಾಗಿ ಕೋಪರೇಷನ್ ಮಾಡಬೇಕು ಸರ್. ನೀವು ಸರಿಯಾಗಿ ಮಾಡಿಲ್ಲ ಅಂದರೆ, ನಮಗೆ ಸಮಾಧಾನ ಆಗಿಲ್ಲ ಅಂದರೆ ನೀರು ಬರಲ್ಲ, ಖಂಡಿತವಾಗಿ ಬರಲ್ಲ. ನನ್ನ ಮೈಂಡ್ ಸಮಾಧಾನ ಆಗಬೇಕು, ನಾನು ಖುಷಿ ಆಗಬೇಕು. ಹೆಂಗೆ ಖುಷಿ ಆಗ್ಬೋದು? ನೀವು ಒಳ್ಳೆಯ ಕೋಪರೇಷನ್ ಕೊಡಬೇಕು ಅಷ್ಟೇ. ನನ್ನ ಚಾರ್ಜಸ್ ಫಸ್ಟೇ ಕಟ್ ಮಾಡಬೇಕು ಸರಿನಾ? ಇದನ್ನು ಸ್ಯಾಂಪಲ್ನೇ. ಎಷ್ಟು ಜನ ಇದೆ ನೋಡಿ, ಒಬ್ಬರೇ ಬಂದು ಮಾಡೋಕ್ಕಾಗಲ್ಲ. ಟೊಮೊಟೊ ಲೆಮನ್ನು ಏನೇನೋ ಯೂಸ್ ಮಾಡಿದ್ದಾರೆ, ಇದೇ ಥರ ನೀವು ಯೂಸ್ ಮಾಡಬೇಕು. ಆಮೇಲೆ ರಿಸಲ್ಟ್ ಈ ಥರ ಏನು ನೀರು ಬಂದ್ಬಿಡುತ್ತೆ, ಶುದ್ಧ ಐತೆ. ಇದು ಬಂದು ಸೈಟ್ ಇನ್ಸ್ಪೆಕ್ಷನ್. ಸೈಟ್ ಇನ್ಸ್ಪೆಕ್ಷನ್ ಅಂದರೆ 90% ಕನ್ಫರ್ಮೇಷನ್. ಆಮೇಲೆ ಆನ್ಲೈನ್ ವಾಟರ್ ಪ್ಯಾಂಟ್ ಅಂದರೆ 40-50% ಕನ್ಫರ್ಮೇಷನ್ ಆಗುತ್ತೆ. ಇದು ಸೆಲ್ವರಾಜು, ಅದು ನನ್ನ ವಿಡಿಯೋ ಮಾಡೋರು ಜಯಪ್ರಕಾಶ್. ಅವಶೇಷನ್ ಹೋಗಿದ್ರೆ ಇವರು ನಾನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆನಲ್ಲಿ. ಇದು ಬಂದು ಕೃಷ್ಣಗಿರಿ ಏರಿಯಾ ಜಮೀನ್ ವಾಟರ್ ಪಾಯಿಂಟ್ ಕಂಟ್ರೋಲ್ ವಾಟರ್ ಬಂದ್ಬಿಡುತ್ತೆ. ಬಟ್ ನಾವು ಗ್ಯಾರಂಟಿನೂ ಹೇಳಲ್ಲ, ಚಾಲೆಂಜನೂ ಮಾಡಲ್ಲ, ಮಾತ್ರ ಮಾಡಿ. ಮಕ್ಕೊನೇಸೆ ಕರೆಕ್ಟ್ಗೆ ನೀಳಕ್ಕೆ ಸಿಂಧು ಬಾಗುಂಡ ಲೋಪಲ್ ಪೋಯಲ್ಲ.